ಹಲೋ ಗಾಯ್ಸ್, ನಾನು ನಿಮ್ಮ ಚೇತನ್ ಶೆಟ್ಟಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ನಾಲ್ಕನೇ ಟೆಸ್ಟ್ ಪಂದ್ಯ ಮೂರನೇ ದಿವಸದಲ್ಲಿ ಏನೇನಾಯಿತು ನಿನ್ನೆ ಕಡೆಗೆ ನೋಡೋದ್ರೆ, ನಿನ್ನೆ 67 ವಿಕೆಟ್ ಆದಮೇಲೆ ತುಂಬಾ ಜೋರಾಗಿ ಮಳೆ ಬಂದ್ಬಿಡ್ತು. ಯಾವುದೇ ರೀತಿಯಾಗಿ ಒಂದು ಓವರ್ ಕೂಡ ಹಾಕಕ್ಕಾಗಿಲ್ಲ. 62 ವಿಕೆಟ್ ಪೂಜಾರ ಮತ್ತು ರಹನೆ ಬ್ಯಾಟಿಂಗ್ ಆಡ್ತಿದ್ರು. 307 ರನ್ ಟ್ರಯಲ್ ಮಾಡಬೇಕಾಗಿತ್ತು ಇಂಡಿಯಾ ಕಡೆಯಿಂದ. ಆದರೆ ನಾಲ್ಕನೇ ದಿವಸಕ್ಕೆ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು ಅಂತ ಅನ್ಬೋದು. ಇಂಡಿಯಾ ಕಡೆಯಿಂದ ಇಂಡಿಯಾ ಬೌಲರ್ಸ್ ಕಡೆಯಿಂದ ಸಖತ್ ಫೈಟ್ ಬ್ಯಾಕ್ ಇತ್ತು ಅನ್ಬೋದು. ಏನೇನೆಲ್ಲ ಆಯಿತು ಅಂತ ಇವತ್ತು ರಿವ್ಯೂ ಮಾಡ್ತೀನಿ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫ್ರೀ ಇರುತ್ತೆ, ಸಬ್ಸ್ಕ್ರೈಬ್ ಆಗಿಬಿಟ್ರಪ್ಪ, ಲೈಕು ಶೇರ್ ಕಮೆಂಟ್ ಮಾಡ್ತಾ ಸಪೋರ್ಟ್ ಮಾಡ್ತಾಯಿರಿ. ಇವತ್ತು ಇಂಡಿಯಾ ಕಡೆಗೆ ನೋಡಿದ್ರೆ ಸ್ಟಾರ್ಟಿಂಗಲ್ಲಿ ಆಸ್ಟ್ರೇಲಿಯಾ ಬೌಲರ್ಸ್ ತುಂಬಾ ಡಾಮಿನೇಟ್ ಮಾಡಿಬಿಡ್ತಾರೆ. ಎಲ್ಲರೂ ಆನ್ ಆ್ಯನ್ ಆವರೇಜ್ ರನ್ಸ್ ಕೂಡ ಹೊಡಿತಾರೆ. ಪೂಜಾರ 25ಗೆ ಔಟ್ ಆದರೆ ರಹನೆ 37ಗೆ ಔಟ್ ಆಗ್ತಾರೆ. ಮಯಾಂಕ್ ಅಗರ್ವಾಲ್ 38 ರನ್ ಹೊಡೆದ್ರೆ ರಿಷಭ್ ಪಂತ್ 23 ರನ್ಸ್ ಹೊಡಿತಾರೆ. ಅದಾದಮೇಲೆ ಬಂದ ವಾಷಿಂಗ್ಟನ್ ಸುಂದರ್ ಮತ್ತು ಟಕೂರ್ ಅವರು 120 ರನ್ ಜೊತೆ ಆತ ಆಡಿ ಇಬ್ಬರೂ ಅರ್ಧಶತಕ ಹೊಡಿತಾರೆ. ವಾಷಿಂಗ್ಟನ್ ಸುಂದರ್ ಫಸ್ಟ್ ಇನ್ನಿಂಗ್ಸಲ್ಲಿ 3 ವಿಕೆಟ್ಸ್, ಇವಾಗ 62 ರನ್ಸ್ನ ಹೊಡಿತಾರೆ. 144 ಬಾಲ್ ಆಡಿ 7-4 ಒಂದು ಸಿಕ್ಸರ್ಗಳು ಹೊಡಿತಾರೆ. ಟಕೂರ್ ಕೂಡ ಅದೇ ರೀತಿಯಾಗಿ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ. 67 ರನ್ ಹೊಡಿತಾರೆ. ಬಾಲರು ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. 115 ಬಾಲ್ ಆಡಿ 67 ರನ್ನ ಹೊಡೆದು ತುಂಬಾ ಕಾಟ ಕೊಟ್ಬಿಡ್ತಾರೆ ಆಸ್ಟ್ರೇಲಿಯರ್ಸ್ಗೆ. ಇವರಿಬ್ಬರನ್ನ ಔಟ್ ಮಾಡೋಕ್ಕೆ ಆಗ್ತಾನೇ ಇರಲಿಲ್ಲ. ಕೊನೆಗೂ ಬ್ರೇಕ್ ಥ್ರೂ ಕೊಡಿದ್ದಾರೆ. ಟಕೂರ್ ಔಟ್ ಆದಮೇಲೆ ವಾಷಿಂಗ್ಟನ್ ಸುಂದರ್ ಚೆನ್ನಾಗಿ ಆಡ್ತಿದ್ರು. ಅದಾದಮೇಲೆ ಬಂದ ನವದೀಪ್ ಸೇನಿ 5 ರನ್ ನೋಡಿದ್ರೆ, ಸಿರಾಜ್ 13 ರನ್ ನೋಡಿದ್ವಿ, ನಟರಾಜನ್ ಅವರು ಲಾಸ್ಟ್ಗೆ 1 ರನ್ ಹೊಡೆದು ನಾಟ್ ಔಟ್ ಆಗಿ ನಿಲ್ತಾರೆ ಅಂತ ಅನ್ಬೋದು. ಆಸ್ಟ್ರೇಲಿಯಾ ಕಡೆಯಿಂದ ಬೌಲರ್ಸ್ ಕಡೆ ನೋಡಿದ್ರೆ ಸ್ಟಾರ್ಕ್ 2 ವಿಕೆಟ್ ಪಡೆದ್ರೆ, ಹೇಜಲ್ವುಡ್ 5 ವಿಕೆಟ್ನ ಪಡಿತಾರೆ. 5 ವಿಕೆಟ್ ಹಾಲ್ ಕೂಡ ಆಗುತ್ತೆ. ಸಖತ್ ಬೌಲಿಂಗ್ ಲೈನ್ ಅಪ್ ಇತ್ತು ಕೂಡ ಅಂತ ಅನ್ಬೋದು ಹೇಜಲ್ವುಡ್. ಗ್ರೀನ್ ಯಾವುದೇ ವಿಕೆಟ್ ತೊಗೊಂಡಿಲ್ಲ, ನೇತನ್ ಲೈನ್ 1 ವಿಕೆಟ್ನ ತೊಗೊಂತಾರೆ. ಆದರೆ ಇಂಡಿಯಾ ಕಡೆಗೆ ಬ್ಯಾಟಿಂಗ್ ಕೊಡಬೇಕಾಗುತ್ತೆ ಮತ್ತು ಕ್ರೆಡಿಟ್ಸ್. ವಾಷಿಂಗ್ಟನ್ ಸುಂದರ್ ಅವರು ನನ್ನ ಪ್ರಕಾರ ಇವತ್ತಿನ ಅಂದರೆ ಈ ಮ್ಯಾಚಿನ ಮ್ಯಾನ್ ಆಫ್ ದ ಮ್ಯಾಚ್ ಆಗೋದ್ರಲ್ಲಿ ಡೌಟೇ ಇಲ್ಲ. ನೋಡಬೇಕಾಗುತ್ತೆ ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಅಂತ ಕೂಡ. ಕೊನೆಗೆ ನೋಡಿದರೆ ಎಷ್ಟು ಇಂಡಿಯಾ ಹೊಡಿತು ನೋಡೋದ್ರಿಗೆ 336 ರನ್ 10 ವಿಕೆಟ್ಗೆ. 111.4 ಓವರ್ಗಳನ್ನ ಆಡಿ 336 ರನ್ನ ಹೊಡೆಯುತ್ತೆ 10 ವಿಕೆಟ್ನ ಕಳ್ಕೊಂಡು. ಆಸ್ಟ್ರೇಲಿಯಾ 47 ರನ್ನ ಹೊಡಿಬೇಕಾಗುತ್ತೆ, ಅಂದರೆ ಲೀಡ್ ಆಸ್ಟ್ರೇಲಿಯಾ ಕಡೆಗೆ ಹೋಗುತ್ತೆ. ಆದರೆ ಅಷ್ಟೇನು ಬಾಕಿ ಇರಲ್ಲ. ಇಂಡಿಯಾ 333 ಫಾರ್ ಆಲ್ ಔಟ್ ಆದರೆ ಆಸ್ಟ್ರೇಲಿಯಾ ಫಸ್ಟ್ ಇನ್ನಿಂಗ್ಗೆ 369, ಕೇವಲ 33 ರನ್ ಮಾತ್ರ ಆಸ್ಟ್ರೇಲಿಯಾ ಕಡೆ ಲೀಡ್ ಇದ್ದಿದ್ದು. ಅದಾದಮೇಲೆ ಬಂದ ಡೇವಿಡ್ ವಾರ್ನರ್ ಮತ್ತು ಮಾರ್ನಸ್ ಅವರು, ಓಕೆ ಎರಡು ಇನ್ನೊಂದು 10 ಓವರ್ ಇದ್ದಿತ್ತಲ್ವ, ಅವರಿಬ್ಬರು ಆಡಿ 21 ರನ್ಗೆ 0 ವಿಕೆಟ್ ಇದ್ದರೆ ಆದಷ್ಟು ಬೇಗ 4ನೇ ದಿವಸಕ್ಕೆ ಇಂಡಿಯಾ ಬೇಗನೆ ಬಂದು ವಿಕೆಟ್ನ ತೆಗೆದು ಇಂಡಿಯಾ ಬ್ಯಾಟಿಂಗ್ ಆಡಿ ವಿಜಯಶೀಲ್ಗಳಾಗಲಿ, ಟೆಸ್ಟ್ ಸೀರೀಸ್ ಇಂಡಿಯಾನೇ ಗೆಲ್ಲೋದು ಡೌಟೇ ಇಲ್ಲ. ನೀವಿನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿರಿ, ಬೇಗ ನಿಮಗೆ ಫಾಸ್ಟೆಸ್ಟ್ ಅಪ್ಡೇಟ್ ಸಿಗ್ತಾ ಬರ್ತಿರುತ್ತೆ. ಮತ್ತು ಪ್ರತಿಯೊಂದು ಅಪ್ಡೇಟು ಮತ್ತು ಫ್ಯಾಂಟಸಿ ರಿಲೇಟೆಡ್ ಅಪ್ಡೇಟ್ ನಿಮಗೆ ಬೇಗ ಬೇಗ ತಲುಪ್ತಾ ಇರುತ್ತೆ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫ್ರೀ ಇರುತ್ತೆ, ಸಬ್ಸ್ಕ್ರೈಬ್ ಆಗ್ಬಿಟ್ರಪ್ಪ, ಲೈಕು ಶೇರು ಕಮೆಂಟ್ ಮಾಡ್ತಾ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ. ಇಂಡಿಯಾ ಗೆಲ್ಲೋದು ಡೌಟೇ ಇಲ್ಲ.